ನಿಷ್ಕಾಮ ಕರ್ಮದ ದೊಡ್ಡ ಉಪದೇಶ. ಏನು ಕಾರ್ಯ ಮಾಡುವಾಗಲೂ ಧಾರ್ಮಿಕ ಕಾರ್ಯ ಇರಲಿ ಲೌಕಿಕ ಕಾರ್ಯ ಇರಲಿ, ಸ್ವಾರ್ಥ ಅತಿಯಾದ ಸ್ವಾರ್ಥ ಅದು ಮಾಡದೆ ಕರ್ತವ್ಯ ಮಾಡಬೇಕು. ನಮ್ಮ ನಮ್ಮ ಕರ್ತವ್ಯ, ರೈತ ಅವನು ಮಾಡುವ ಕೆಲಸ, ಕೂಲಿಕಾರ ಅವನ ಕೆಲಸ, ವ್ಯಾಪಾರಿ, ಶಿಕ್ಷಕ, ವೈದ್ಯ, ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು, ಇದು ಭಗವಂತನ ಪೂಜೆ, ಇದು ಲೋಕ ಕಲ್ಯಾಣದ ಕಾರ್ಯ ಎಂಬುದಾಗಿ ಅತಿಯಾದ ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ಮಾಡಬೇಕು. ನಿಷಿದ್ಧವಾದ ಕಾಮನೆ ಮಾಡಬಾರ್ದು, ಕೆಟ್ಟ ಕಾಮನೆ ಯಾವುದರಿಂದ ಸಮಾಜಕ್ಕೆ ಹಾನಿಯು, ವ್ಯಕ್ತಿಗೂ ಹಾನಿಯು ಅಂತ ನಿಷಿದ್ಧ ಕಾಮನೆ ಬಿಟ್ಟು ಇತರ ಕಾಮನೆ ಮಾಡಿ. ಅನಿಷಿದ್ಧ ಕಾಮಿತೇವ, ಲೋಕ ಧರ್ಮೋದ್ಧಾರಕ್ಕೆ, ನಮ್ಮ ಆತ್ಮೋದ್ಧಾರಕ್ಕೆ ಮಾತ್ರ ಅಲ್ಲ, ನಮ್ಮ ಆತ್ಮ ಪೋಷಣೆಗೆ ನಾವು ಬದುಕಬೇಕು. ಅದರಿಂದ ಅದು ಬದುಕಿದರೆ ಮಾತ್ರ ನಮ್ಮ ಕಾರ್ಯ ನಡೆಯುತ್ತದೆ. ಆದ್ದರಿಂದ ನಾವು ಬದುಕಲಿಕ್ಕೆ ಬೇಕಾದ ಕಾರ್ಯ, ನಮ್ಮ ಉನ್ನತಿಯ ಕಾರ್ಯ ಲೌಕಿಕ ಉನ್ನತಿ, ಆಧ್ಯಾತ್ಮಿಕ ಉನ್ನತಿ. ಆಧ್ಯಾತ್ಮಿಕ ಉನ್ನತಿ ದೊಡ್ಡ ಉದ್ದೇಶ, ಅದೇ ಲೌಕಿಕ ಉನ್ನತಿ. ಇದನ್ನು ಉದ್ದೇಶ ನಿಷಿದ್ಧವಾದ ಕಾಮನೆ ಮಾಡಬಾರ್ದು. ಯಾವುದು ಮಾಡಬಾರದು? ಭ್ರಷ್ಟಾಚಾರ, ಮೋಸ, ವಂಚನೆಯಿಂದ ಹಣ ಸಂಪಾದಿಸುವುದು, ಮದ್ಯಪಾನ ಮುಂತಾದ ದುಷ್ಕರ್ಮಗಳು, ಕೆಟ್ಟ ಆಲೋಚನೆ, ಕೆಟ್ಟ ರೀತಿಯಿಂದ ನಾವು ಸುಖ ಪಡುವುದು, ಇದೆಲ್ಲ ಮಾಡಬಾರ್ದು. ಇಷ್ಟೇ ಹೊರತು ಕಾಮನೆಯನ್ನೇ ಮಾಡಬಾರದು ಅಂತ ಹೇಳಿದೆ. ಒಳ್ಳೆಯ ಕಾಮನೆ ಮಾಡಿ, ಜೀವನಕ್ಕೆ ಬೇಕಾಗುವಂಥ ಅಪೇಕ್ಷೆ ಮಾಡಿ ಬದುಕಬೇಕು. ಎಷ್ಟು ಬದುಕಬೇಕೋ ಅಷ್ಟೇ. ಯಾವತ್ ಬ್ರಿಯೇತ ಜಠರ, ತಾವನ್ನು ಗೌರವಯುತವಾಗಿ ಬದುಕಲಿಕ್ಕೆ ಎಷ್ಟು ಅಗತ್ಯವೋ ಅಷ್ಟು ಮಾತ್ರ, ಅದಕ್ಕಿಂತ ಹೆಚ್ಚು ಬಂದರೆ ಅದನ್ನು ಸಮಾಜಕ್ಕೆ ವಿತರಣೆ ಮಾಡಬೇಕು. ಒಂದು ಭಗವಂತನಿಗೆ, ಒಂದು ಸಮಾಜ ಕಾರ್ಯಕ್ಕೆ. ಇಂದ್ರಿಯ ನಿಗ್ರಹ, ಇಂದ್ರಿಯ ಮತ್ತು ಮನಸ್ಸನ್ನು ನಮ್ಮ ನಿಗ್ರಹದಲ್ಲಿ ಇಟ್ಟುಕೊಳ್ಬೇಕು. ಒಬ್ಬ ರಾಜ, ಅಲರ್ಕ ರಾಜ, ಇಂದ್ರಿಯ ನಿಗ್ರಹ ಮಾಡಬೇಕು ಅಂತ ಋಷಿಗಳು ಹೇಳಿದರು. ಅವನೇನು ಮಾಡಿದ ಗೊತ್ತಾ? ಬಾಣ ತೆಗೊಂಡ ಕೈಯಲ್ಲಿ, ಕಣ್ಣು ಕಿತ್ತಲಿಕ್ಕೆ ಕಿವಿ ಇಂದ್ರಿಯ ನಿಗ್ರಹ ಮಾಡಬೇಕು. ಒಂದೊಂದೇ ಇಂದ್ರಿಯಗಳನ್ನು ನಾಶಪಡಿಸಲಿಕ್ಕೆ, ಅದನ್ನು ಗಾಯಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟ. ಕುಳ್ಳೆ ಋಷಿಗಳು ಬಂದರು, ಹುಚ್ಚ, ಇಂದ್ರಿಯ ನಿಗ್ರಹ ಅಂದರೆ ಇದಲ್ಲ, ಇಂದ್ರಿಯಗಳನ್ನು ನಿಷ್ಕ್ರಿಯಗೊಳಿಸೋದಲ್ಲ ಅಥವಾ ಇಂದ್ರಿಯಗಳ ಧಕ್ಕೆ ತರುವುದಲ್ಲ, ಇಂದ್ರಿಯಗಳು ಬೇಕು, ಅದಿಲ್ಲದೆ ಯಾವ ಕಾರ್ಯವೂ ಸಾಧ್ಯವಿಲ್ಲ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ, ಶರೀರ ಇಂದ್ರಿಯ ಇದ್ದರೆ ಮಾತ್ರ ಏನಾದರೂ ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಇಂದ್ರಿಯ ನಿಗ್ರಹ ಅಂದರೆ ಇಂದ್ರಿಯಗಳಿಗೆ ಕತ್ತಿ ಚೂರಿ ಬಾಣಗಳಿಂದ ಅದನ್ನು ಕಿತ್ತು ಹಾಕುವುದಲ್ಲ, ಇಂದ್ರಿಯ ಹಾವು ಇದ್ದಂತೆ ನಮ್ಮನ್ನು ಕೆಟ್ಟ ವಿಷಯಕ್ಕೆ ಎಳೆದುಕೊಂಡು ಹೋಗಬಹುದು. ಅದರ ವಿಷ ತೆಗೆಯಬೇಕು. ರಾಗ, ದ್ವೇಷ ಮುಂತಾದ ಕಶ್ಮಲ ಅದು ಇಂದ್ರಿಯಗಳಿಗೆ ಅಂಟಿಕೊಂಡಿದೆ, ಅದನ್ನು ತೆಗೆಯಿರಿ. ಆಗ ಇಂದ್ರಿಯ ವಿಷವಿಲ್ಲದ ಹಾವಿನಂತೆ ಯಾವ ಉಪದ್ರವಕಾರಿ ಅಲ್ಲ. ಅಂಥ ಇಂದ್ರಿಯಗಳಿಂದ ನಾವು ಸದ್ವಿಚಾರ ಮಾಡಿ, ಸತ್ಕಾರ್ಯ ಮಾಡಿ, ಭಗವಂತನ ಬಗ್ಗೆ ವಿಚಾರ ಮಾಡಿ, ಉತ್ತಮ ಕಾರ್ಯ ಮಾಡಿ, ಯಾವ ಅಪಾಯವೂ ಇಲ್ಲ. ಇಂದ್ರಿಯ ನಿಗ್ರಹ ಅಂದರೆ ಇದು. ಅಲಕ್ಕನಿಗೆ ಅಲ್ಲಿ ಋಷಿಗಳು ಉಪದೇಶ ಕೊಡ್ತಾರೆ.